ರಾಮಲಲ್ಲಾ ಮೂರ್ತಿ ಕೆತ್ತಿದವರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ನಮ್ಮ ಮೈಸೂರಿನ ಮೂಲದ ಶಿಲ್ಪಿ ಅರುಣ್ ಗೋಗಿರಾ. ಇದೀಗ ರಾಮಲಲ್ಲಾ ಮೂರ್ತಿ ಕೆತ್ತಿದ ಶಿಲ್ಪಿಗೆ ವೀಸಾವನ್ನ ನಿರಾಕರಿಸಲಾಗಿದೆ. ವೀಸಾ ಕೊಡೋದಕ್ಕೆ ಅಮೆರಿಕ ನಿರಾಕರಿಸಿರುವುದು ಶಿಲ್ಪಿ ಅರುಣ್ಗೆ. ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅಂತ ಕರೆಸ್ಕೊಂಡಿದ್ದಾರೆ ಈಗ ಅರುಣ್ ಯೋಗಿರಾಜ್. ಅಮೆರಿಕದಲ್ಲಿ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಯಾವತ್ತಿಂದ ಅಂದರೆ ಆಗಸ್ಟ್ 30ನೇ ತಾರೀಕಿನಿಂದ ಸೆಪ್ಟೆಂಬರ್ 1ನೇ ತಾರೀಕಿನವರೆಗೆ. ಸೊ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ನಡೆಯುತ್ತಿದೆ. ಅಲ್ಲಿಗೆ ವೀಸಾ ನಿರಾಕರಿಸಿರೋದು, ಹೋಗೋದಕ್ಕೆ ಅರುಣ್ ಯೋಗಿರಾಜ್ ಅವರು ಹೋಗಬೇಕು ಅಂತ ನಿರ್ಧಾರ ಮಾಡಿದ ನಂತರ ಅವರಿಗೆ ವೀಸಾವನ್ನು ನಿರಾಕರಿಸಲಾಗಿದೆ. ಅರುಣ್ ಯೋಗಿರಾಜ್ ಯಾರಕ್ಕೆ ತಾನೇ ಗೊತ್ತಿಲ್ಲ ನೋಡಿ, ಅಯೋಧ್ಯೆಯ ರಾಮ ಮಂದಿರದ ಮೂರ್ತಿಯನ್ನು ಕಿತ್ತಿದವರಿಗೂ ಇಡೀ ರಾಷ್ಟ್ರಕ್ಕೆ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು. ವೀಸಾ ನಿರಾಕರಣೆ ಬಗ್ಗೆ ಅರುಣ್ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೀಸಾ ನಿರಾಕರಣೆ ಮಾಡಿರುವುದು ನಮಗೆ ಆಶ್ಚರ್ಯ ತಂದಿದೆ. ಯಾವ ಉದ್ದೇಶಕ್ಕೆ, ಯಾಕಾಗಿ, ಏನು ರೀಸನ್ನು ಅದಂತೂ ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂಥೇಳಿ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಹಂಚಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಆಗಸ್ಟ್ 30ನೇ ತಾರೀಕಿನಿಂದ ಸೆಪ್ಟೆಂಬರ್ 1ನೇ ತಾರೀಕಿನವರೆಗೆ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಜರುಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಅರುಣ್ ಯೋಗಿರಾಜ್ ಅವರು ಹೋಗಬೇಕಾಗಿತ್ತು, ಆದರೆ ವೀಸಾ ನಿರಾಕರಿಸಿದ್ದಾರೆ. ಸೊ ಈ ಸಂಬಂಧ ಅವರ ಕುಟುಂಬಸ್ಥರು, ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಮಗೂ ಆಶ್ಚರ್ಯ ಆಗ್ತಾ ಇದೆ, ವೀಸಾ ಯಾಕೆ ನಿರಾಕರಣೆ ಆಯಿತು, ಏನು ಉದ್ದೇಶ, ಏನು ಏನು ಸಮಸ್ಯೆ, ಏನು ನಮಗೂ ಕೂಡ ಗೊತ್ತಾಗಿಲ್ಲ ಅಂತ. ನೋಡಿ, 12ನೇ ಅಕ್ಕ ಸಮ್ಮೇಳನ ಇದೆಯಲ್ಲ, ಇದು ಸಾಂಸ್ಕೃತಿಕ ವೈವಿಧ್ಯಮಯ ವಿಶೇಷಮಯ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಈ ಕಾರ್ಯಕ್ರಮ. ಸೊ ಈಗಾಗಲೇ ಅದಕ್ಕೆ ಭರ್ಜರಿ ತಯಾರಿ ಕೂಡ ಸ್ಟಾರ್ಟ್ ಆಗಿದೆ. ಆಬ್ವಿಯಸ್ಲಿ ವಿಶೇಷ ಆಹ್ವಾನಿತರಲ್ಲಿ ರಾಮಲಲ್ಲಾ ಮೂರ್ತಿ ಕೆತ್ತಿದ ಅರುಣ್ ಯೋಗಿರಾಜ್ ಅವರು ಕೂಡ ಒಬ್ರು. ಆದರೆ ಅವರಿಗೆ ಅಮೆರಿಕಕ್ಕೆ ಹೋಗೋದಕ್ಕೆ ವೀಸಾ ನಿರಾಕರಿಸಿಬಿಟ್ಟಿದ್ದಾರಲ್ಲ, ಯಾಕೇನೋ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಮೆರಿಕದ ಹೊರಗಿನ ಹಲವು ಲೇಖಕರನ್ನು ಕೆಲವೊಂದಿಷ್ಟು ಸನ್ಮಾನ ಪಡಿಸುವಂತಹ ಕೆಲಸಗಳಾಗ್ತವೆ ಈ ಕಾರ್ಯಕ್ರಮದಲ್ಲಿ. ದೊಡ್ಡ ದೊಡ್ಡ ಸಾಧಕರು, ಹೆಸರಾಂತ ಕಲಾವಿದರು ಕರೆಸಲಾಗುತ್ತೆ ಈ ಸಮ್ಮೇಳನಕ್ಕೆ ಅಂತ ಹೇಳಿ. ಆದರೆ ಗೊತ್ತಾಗಬೇಕು ಯಾಕೆ ಎಕ್ಸಾಕ್ಟಾಗಿ, ಏನು ರೀಸನ್ನು, ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಮ ಅಥವಾ ಏನು ಪ್ರಾಬ್ಲಮ್ಮು, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾಕೆ ವೀಸಾ ನಿರಾಕರಿಸಿದ್ರು ಅಂಥೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಜಾಯ್ನ್ ಆಗ್ತಾರೆ. ಯಾಕೆ ವೀಸಾ ನಿರಾಕರಿಸಲಾಯಿತು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ. ನೋಡಿ, ಈ ಅಕ್ಕ ಸಂಭ್ರಮ ವಿಶೇಷವಾಗಿ ವೈಭವ ವೈವಿಧ್ಯ ವಿಶಿಷ್ಟ ಅನ್ನೋ ಅರ್ಥ ಅದು. ನಮ್ಮ ಭಾಷೆ ಸಂಸ್ಕೃತಿಯನ್ನು ಬೆಳೆಸುವಂತಹ ಉದ್ದೇಶ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಜರುಗೋದಕ್ಕಿದೆ ಆಗಸ್ಟ್ 30ನೇ ತಾರೀಕಿಂದ 1ನೇ ತಾರೀಕಿಗೆ. ಅಲ್ಲಿಗೆ ವಿಶೇಷ ಆಹ್ವಾನಿತರು ಶಿಲ್ಪಿ ಅರುಣ್ ಯೋಗಿರಾಜ್. ಯಾಕೆ ವೀಸಾ ನಿರಾಕರಣೆ ಆಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.